ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಸರ್, ಇನ್ನೊಂದು ನಿಮ್ಮ ಪಠ್ಯೇತರ ಚಟುವಟಿಕೆ ಬಗ್ಗೆ ಒಂದು ಪ್ರಶ್ನೆ. ಬರಗೂರು ರಾಮಚಂದ್ರಪ್ಪ ಅವರ ಜೊತೆಗೂಡಿ ಬೆಂಕಿ ಅನ್ನೋ ಚಿತ್ರನ ನಿರ್ಮಿಸ್ತೀರಾ, ಅದಕ್ಕೆ ರಾಜ್ಯ ಪ್ರಶಸ್ತಿನೂ ಬರುತ್ತೆ. ಆದರೆ ಅಂಥ ಪ್ರಯತ್ನ ಮತ್ತೆ ಮುಂದುವರಿಲಿಲ್ಲ, ಯಾಕೆ ಸರ್? ಅದೊಂದು ಅನುಭವ ನನಗೆ, ಒಂದು ಹೆಮ್ಮೆ. ಬರಗೂರಂಥ ನಿರ್ದೇಶಕರ ಜೊತೆಯಲ್ಲಿ ನಾನು ಕೆಲಸ ಮಾಡೋ ಅವಕಾಶ ಸಿಕ್ತು ಅಂಥೇಳಿ. ಓಕೆ, ಆದರೆ ನೋವು ಅದು ಹಾಕಿದ ಬಂಡವಾಳ ಬರದೆ ನಾವಿಬ್ಬರೂ ತೊಂದರೆ ಸಿಕ್ಕಾಕ್ಕೊಂಡ್ವಿ ಅನ್ನೋದು. ಓಕೆ, ಬರಗೂರು ನನಗೆ ಒಳ್ಳೆಯ ಸ್ನೇಹಿತರು. ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ನಾನು ಅವರಿಂದ ಭಾಳ ಪ್ರಭಾವಿತನಾಗಿದ್ದೆ, ಅವರದ ಎಡಪಂಥೀಯ ಧೋರಣೆಗಳಿಂದ. ಓಕೆ, ಹಾಗಾಗಿ ನಾನು ಅವರು ಅನೇಕ ಬಾರಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಈ ಜನಪರ ಆಂದೋಲನಗಳಲ್ಲಿ. ಆಗ ಅವರು ಹೇಳಿದರು, ನನ್ನೊಂದು ಕಾದಂಬರಿ, ಬೆಂಕಿ ಅನ್ನೋ ಕಾದಂಬರಿ, ಅದು ಚಿತ್ರ ಮಾಡೋಣ, ಸ್ವಲ್ಪ ನೀನು ಸಹಕರಿಸಿದರೆ ಒಳ್ಳೆಯದಾಗತ್ತೆ ಅಂತ. ಆಯಿತು ಅಂದೆ. ಅಂದಾಜು ವೆಚ್ಚ ಇಷ್ಟಾಗ್ಬೋದು ಅಂತ ಒಂದು ಅಂದಾಜು ವೆಚ್ಚ ಹೇಳಿದರು. ಅಯ್ಯೋ, ಅಷ್ಟೇ ತಾನೇ, ನಮ್ಮ ಟ್ಯುಟೋರಿಯಲ್ಸ್ ಆದಾಯದಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದರೆ ಅದು ಸಿರಾ ಹತ್ರ ಮಾಗೋಡು ಅಲ್ಲಿ ಸ್ಟಾರ್ಟ್ ಆಯಿತು. ಉಮೇಶು, ಮುಖ್ಯಮಂತ್ರಿ ಚಂದ್ರು, ಪ್ರಮೀಳಾ ಜೋಶಾಯಿ, ಮಾನು ಮುಖ್ಯವಾದ ಪಾತ್ರಧಾರಿಗಳು. ಅದರೊಳಗಡೆ ಸ್ಟಾರ್ಟ್ ಆಯಿತು. ಒಂದು ತಿಂಗಳು ಶೂಟಿಂಗು. ಅಲ್ಲಿ ಅಡುಗೆ ಭಟ್ಟರಿಂದ ಹಿಡಿದು ಪಾತ್ರೆ ಪಡಗಾಯಿಂದ ಹಿಡಿದು ಅದೆಲ್ಲ ವ್ಯವಸ್ಥೆ ಮಾಡೋ ಹೊತ್ತಿಗೆ ಭಾಳ ಕಷ್ಟ ಆಗೋದು. ಅದು ರೇಟ್ ಜಾಸ್ತಿ ಆಗೋಯಿತು. ಹಾಕಿದ ಬಂಡವಾಳ ಅಂದರೆ ದುಪ್ಪಟ್ಟು ಖರ್ಚಾಗೋಯಿತು. ಆಮೇಲೆ ನಾನು ಸಾರಸ್ವರ ಮಾಡಿದ ಪ್ರೀತಿ ಎಲ್ಲ ಮಾಡ್ಕೊಂಡಂತೂ ಸಿನಿಮಾ ತೆಗೆದ್ವಿ ಇಬ್ಬರು ಸೇರಿ. ಆದರೆ ಸಿನಿಮಾ ಬಿಡುಗಡೆ ಕಾಣಲಿಲ್ಲ. ಭಾಳ ಪ್ರಯತ್ನ ಮಾಡಿದ್ವಿ. ಆಮೇಲೆ ಅದರ ಸಬ್ಸಿಡಿ ತೊಗೊಳಕ್ಕೂ ಭಾಳ ಕಷ್ಟಪಟ್ವಿ, ಸಿಗಲಿಲ್ಲ. ತುಂಬ ತೊಂದರೆ ಆಯಿತು. ಆದರೆ ಆ ಸಿನಿಮಾ ಚೆನ್ನಾಗಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂತು. ರಾಜ್ಯ ಪ್ರಶಸ್ತಿ ಬಂದಾಗ ಆ ರಾಜ್ಯ ಪ್ರಶಸ್ತಿ ಸ್ವೀಕಾರ ಮಾಡೋಕ್ಕೆ ನಿರ್ಮಾಪಕರಾಗಿ ನಾವು ಹೋಗಬೇಕಾಗಿತ್ತು. ಗುಂಡೂರಾವ್ ಮುಖ್ಯಮಂತ್ರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ. ಆ ಟೈಮಲ್ಲಿ ಗೋಕಾಕ್ ಚಳವಳಿ ವಿರುದ್ಧ, ಗೋಕಾಕ್ ಚಳವಳಿ ಪರ ನಾವು ಗುಂಡೂರಾವ್ ಸರ್ಕಾರದ ವಿರುದ್ಧ ಗಲಾಟೆ ಮಾಡ್ತಿದ್ವಿ. ಎಲ್ಲ ಕಡೆನಲ್ಲೂ ಕನ್ನಡ ಹೋರಾಟವಾರ ಅಂತ ನಾನು, ಬರಗೂರು ಎಲ್ಲ ಕಡೆ ಕನ್ನಡದ ಪರ ಹೋರಾಟ ಮಾಡ್ತಿದ್ವಿ. ಇಲ್ಲಿ ನೋಡಿದರೆ ರಾಜ್ಯ ಪ್ರಶಸ್ತಿ ಬಂದಿದೆ. ಮುಖ್ಯಮಂತ್ರಿ ಕನ್ನಡ ವಿರೋಧಿ ಮುಖ್ಯಮಂತ್ರಿ ಅಂತ ಎಲ್ಲ ಕಡೆ ಕೂಗ್ತಿದ್ದೀವಿ. ಆ ಕನ್ನಡ ವಿರೋಧಿ ಮುಖ್ಯಮಂತ್ರಿ ಕೈಯಲ್ಲಿ ಇಸ್ಕೋಬೇಕು. ಅವು ನಾನೇ ಮಾಡಿದ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಕನ್ನಡ ವಿರೋಧಿ ಮುಖ್ಯಮಂತ್ರಿ ಆದ್ದರಿಂದ ನಾನು ಕೈಯಲ್ಲಿ ಇಸ್ಕೊಳ್ಳಲ್ಲ, ಈ ರಾಜ್ಯ ಪ್ರಶಸ್ತಿನ ತಿರಸ್ಕರಿಸಿದ್ದೀನಿ ಅಂಥೇಳಿ ಅದನ್ನೂ ಇಸ್ಕೊಳ್ಳಲಿಲ್ಲ. ಆದರೆ ಒಟ್ಟಿನಲ್ಲಿ ನನಗೆ ಅದು ಅನುಭವ ಏನು ಕೊಡ್ತು ಅಂದರೆ, ಈ ಸಿನಿಮಾಗಳು, ಒಳ್ಳೆ ಸಿನಿಮಾಗಳನ್ನು ನೋಡುವ ಅಭಿರುಚಿ ಜನಗಳಲ್ಲಿ ಇಲ್ಲದೇ ಇದ್ದಾಗ ನಮ್ಮಂಥ ನಿರ್ಮಾಪಕರು ಕಷ್ಟಪಡಬೇಕಾಗತ್ತೆ, ನಷ್ಟಕ್ಕೆ ಹೋಗಬೇಕಾಗತ್ತೆ. ಇದು ತೊಂದರೆ. ಹಾಗಾಗಿ ಆಮೇಲೆ ನಾನು ಅದನ್ನು ಮಾಡಲಿಲ್ಲ. ಆದರೆ ಅದಾದ ಮೇಲೆ ನಾನು ಇನ್ನೊಂದು ಸಾಹಸ ಮಾಡಿದೆ. ಈ ಕನ್ನಡದ ನೀವು ಮಾಡ್ತಿರೋ ಥರ ಸಾಹಸ ಪ್ರಯೋಗ ಅಂತಲೇ ನಾನೊಂದು ಸಾಹಸ ಮಾಡಿದೆ. ಪುಸ್ತಕಗಳ ಪ್ರಕಾಶ, ಕನ್ನಡದ ಪುಸ್ತಕಗಳ ಪ್ರಕಾಶನ ಅಂತ ಮಾಡಿದೆ. ಬರಗೂರು ಕೆಲವು ಪುಸ್ತಕಗಳನ್ನ ನಾನು ಪಬ್ಲಿಷ್ ಮಾಡಿದೆ. ಕುವೆಂಪುರವ್ರದ್ದು ಒಲವು ನಿಲುವು ಅಂತ ಒಂದು ಪುಸ್ತಕ ಪಬ್ಲಿಷ್ ಮಾಡಿದೆ. ಬಯಲು ಪರಿಷತ್ ಅಂತ ಒಂದು ಸಂಸ್ಥೆ ಕಟ್ಟಿಕೊಂಡು ಅದರ ಆಶ್ರಯದಲ್ಲಿ ಅನೇಕ ಪುಸ್ತಕಗಳನ್ನು ನಾನು ಪಬ್ಲಿಷ್ ಮಾಡಿದೆ. ನಮ್ಮ ಬಾಳೆಕುಂದ್ರಿ ಅವ್ರದ್ದು ಒಂದು ಪುಸ್ತಕ, ಅವ್ರದ್ದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಕೃಷ್ಣ ಆ್ಯಂಡ್ ಕಾವೇರಿ ವಾಟರ್ಸ್ ಅಂತ ಹೇಳಿ, ಇಡೀ ನಮ್ಮ ರಾಜ್ಯಕ್ಕೆ ಒಂದು ಬಹುಶಃ ಮುಂದಿನ ಆಡಳಿತಗಾರರಿಗೆ ಒಂದು ಮಾರ್ಗದರ್ಶಿ. ಕೃಷ್ಣ ಕಾವೇರಿಯ ಕಥೆ ಸಂಪೂರ್ಣವಾಗಿ ಬೋತ್ ಟೆಕ್ನಿಕಲ್ ಆ್ಯಂಡ್ ಪೊಲಿಟಿಕಲ್, ಅದರದ್ದು ಒಂದು ಪುಸ್ತಕ ಬರೆಸಿ ಅದನ್ನು ನಾನು ಪಬ್ಲಿಷ್ ಮಾಡಿದೆ. ಹಾಗಾಗಿ ಆ ಕೆಲಸ ಮಾಡಿದೆ. ಅದರ ಲಾಭ ನಷ್ಟಕ್ಕಿಂತ ಹೆಚ್ಚಿಗೆ ಒಂದು ತೃಪ್ತಿ ಇದೆ, ಅಂಥ ಒಳ್ಳೆ ಕೆಲಸ ಮಾಡಿದೆ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಈ ಅನ್ಯ ಕ್ಷೇತ್ರಗಳಲ್ಲಿ ಇದ್ಕೊಂಡು ಸಾಧನೆ ಮಾಡಿ ರಾಜಕೀಯ ಪದಾರ್ಪಣ ಮಾಡಬೇಕು ಅಂತ ಬಯಸೋರಿಗೆ ನಿಮ್ಮ ಹಿತೋಕ್ತಿಯನ್ನು ಏನಕ್ಕೆ ಅಂತಂದರೆ, ಕ್ರಿಕೆಟಿಗ ದೊಡ್ಡ ಗಣೇಶ್ ಅವರು ರಾಜಕೀಯ ಪ್ರವೇಶ ಮಾಡಿ ಸ್ವಲ್ಪ ದಿವಸಕ್ಕೆಲ್ಲ ಹಿಂದಕ್ಕೆ ಹೆಜ್ಜೆ ಇಡ್ತಾರೆ. ಅವ ನೀವು ಒಂದು ಕಡೆ ಬರೀತೀರಾ, ಫೇಸ್ಬುಕ್ಕಲ್ಲೋ ಎಲ್ಲೊಂದು ಕಡೆ ಬರೀತೀರಾ, ಪ್ರಾಯಶಃ ಗಣೇಶ್ ಅವರು ಇಲ್ಲಿನ ಒಳಸುಳಿಗಳು ಅರ್ಥ ಆಗಲಿಲ್ಲ ಅನಿಸುತ್ತೆ, ಇಲ್ಲಿರೋ ರಾಜಕೀಯಕ್ಕಿಂತ ಕ್ರಿಕೆಟೇ ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನೀವು ಬರ್ಕೋತೀರಾ? ಯಾಕೆ ಸರ್ ಈ ಥರ ಯಾಕಾಗುತ್ತೆ? ಬೇರೆಯವ್ರಿಗೆ ಅವಕಾಶನೇ ಆಗ್ತಾ ಇಲ್ವಾ ಹಾಗಾದರೆ? ಖಂಡಿತ, ಏಕೆಂದರೆ ಒಂದು ಕಾಲಘಟ್ಟದಲ್ಲಿ ನಾವು ಅಂದ್ಕೊಂಡಿದ್ವಿ, ದೂರದಲ್ಲಿ ರಾಜಕಾರಣಕ್ಕೆ ಬಂದ ಹೊಸದರಲ್ಲಿ ನಾವು ಅಂದ್ಕೊಂಡಿದ್ವಿ ರಾಜಕಾರಣ ಈ ಥರ ನಾವು ಮಾಡುವಂಥವ್ರಿಗೆ ಒಂದು ಒಳ್ಳೆಯ ಭೂಮಿಕೆ ವೇದಿಕೆಯಾಗುತ್ತೆ, ಆರೋಗ್ಯಕರವಾದ ರಾಜಕಾರಣ ಮಾಡ್ಬೋದು ಮತ್ತು ನಮಗೆಲ್ಲ ಖುಷಿ ಸಿಗುತ್ತೆ, ಆತ್ಮತೃಪ್ತಿಯಾಗಿ ಸಿಗುತ್ತೆ ಅನ್ನೋ ಥರದಲ್ಲೇ ಬಂದ್ವಿ. ಆ ದಿನಗಳು ಹಾಗಿತ್ತು. ಓಕೆ, ಅದು ನಾನು ದಿನಗಳು ಹಾಗಿತ್ತು ಅಂತಂತೀನಿ. ಏಕೆಂದರೆ ಒಂದು ಉದಾಹರಣೆ ಕೊಡ್ತೀನಿ, ಸ್ವಲ್ಪ ತಮಗೆ ಟೈಮ್ ಜಾಸ್ತಿ ತೊಗೊಂಡಿದೆ ಸರ್, ಒಂದು ಉದಾಹರಣೆ ಕೊಡ್ತೀನಿ. ಆಗ ನಮ್ಮ ಕ್ಷೇತ್ರದ ಒಳಗಡೆ ರಾಜಾಜಿನಗರದಲ್ಲಿ 78ನೇ ಇಸ್ವಿ ಚುನಾವಣೆ ನಡೀತು. ನಾವೆಲ್ಲ ಯುವಕರು ಇಲ್ಲಿ ಜನತಾ ಪಕ್ಷದ ಅಭ್ಯರ್ಥಿ ಮಳ್ಳೂರು ಆನಂದರಾವ್ ಅನ್ನೋರನ್ನ ಗೆಲ್ಲಿಸಬೇಕು ಅಂತ ಸಿಕ್ಕಾಬಟ್ಟೆ ನಾವೆಲ್ಲ ಮನೆ ಮನೆಗೆ ಹೋಗಿ ಮಳ್ಳೂರು ಆನಂದರಾವ್ ಕೊಟ್ಕೊಡಿ, ಮಳ್ಳೂರು ಆನಂದರಾವ್ ಕೊಟ್ಕೊಡಿ ಅಂಥೇಳಿ ಚಿತ್ರಾನ್ನ ಮೊಸರನ್ನ ತೊಗೊಂಡು ತಿನ್ಕೊಂಡು ಬೀದಿ ಬೀದಿ ತಿರುಗಿ ಅವರ ಪರ ಪ್ರಚಾರ ಮಾಡಿ, ಕಾಸಿಲ್ಲ ಕರಿಮಣಿ ಇಲ್ಲ ತಾತ್ವಿಕ ಸೈದ್ಧಾಂತಿಕ ರಾಜಕಾರಣ ಅಂತ ಮಾಡಿ ಕಾಂಗ್ರೆಸ್ಸನ್ನು ಸೋಲಿಸಿ ಇವ್ರನ್ನು ಗೆಲ್ಲಿಸಬೇಕು ಅಂತ ಮಾಡಿದ್ವಿ. ಅವ್ರು ಗೆದ್ದರು. ಗೆದ್ದ ಮೇಲೆ ಗೆದ್ದ ಒಂದು ವರ್ಷಕ್ಕೇ ಅವರು ಈ ಪಕ್ಷ ಗೆದ್ದ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು. ಗೆದ್ದೋರೆ ತಕ್ಷಣವೇ ಈ ಮೊನ್ನೆಲ್ಲ ನಾವು ನೋಡಿದ್ವಿ ಪಕ್ಷಾಂತರದ ಮೊನ್ನೆ ನಡೆದಂಥ ರಾಜಕೀಯ ಪ್ರಹಸನಗಳನ್ನ. 78ನೇ ಇಸ್ವಿನಲ್ಲಿ ಒಬ್ಬ ಶಾಸಕ ಗೆದ್ದು ಪಕ್ಷಾಂತರ ಕಾಯ್ದೆ ಇತ್ತಿಲ್ಲ, ಈಗಿನ ಆ್ಯಂಟಿ ಡಿಫೆಕ್ಷನ್ ಬಿಲ್ ಇಲ್ಲ, 10th ಶೆಡ್ಯೂಲ್ ಇಲ್ಲ, ಇಷ್ಟೊಂದು ಜನಕ್ಕೆ ಪಕ್ಷಾಂತರದ ಬಗ್ಗೆ ಇದಿತ್ತಿಲ್ಲ. ಅಂಥ ದಿನದಲ್ಲಿ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು ಅಂದ ತಕ್ಷಣವೇ ನಾನೇನು ಮಾಡಿದೆ, ಈ ಶಾಸಕರನ್ನು ಗಡೀಪಾರು ಮಾಡಬೇಕು, ಇವರು ಭ್ರಷ್ಟರಾದರು, ಗೆದ್ದ ಪಕ್ಷಕ್ಕೆ ಮೋಸ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋದರು, ಇವರ ವಿರುದ್ಧ ಒಂದು ಜನಜಾಗೃತಿ ಮಾಡಬೇಕು ಅಂಥೇಳಿ ರಾಜಾಜಿನಗರ ಕ್ಷೇತ್ರದ ಜನ ಅವರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಒಂದು ಕರೆ ಕೊಟ್ಟು ನಾನೊಂದು ಕಾರ್ಯಕ್ರಮ ಮಾಡಿ, ಖ್ಯಾತ ನಾಟಕಕಾರ ಶ್ರೀರಂಗರು, ಖ್ಯಾತ ಕವಿ ಗೋಪಾಲಕೃಷ್ಣ ಅಡಿಗರು, ಕಡಿದಾಳು ಮಂಜಪ್ಪನವರು, 3 ಜನನ ಕರೆಸಿ ರಾಜಾಜಿನಗರ ರಾಮ ಮಂದಿರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ. H S ದೊರೆಸ್ವಾಮಿ ಕರೆಸಿ ಮಾಡಿದೆ. ಅದು ಮಾರನೇ ದಿನ ಪತ್ರಿಕೆಗಳಲ್ಲಿ ಎಂಥ ವ್ಯಾಪಕವಾದ ಸುದ್ದಿ ಬಂತು ಅಂದರೆ ಪ್ರಜಾವಾಣಿ ಫ್ರಂಟ್ ಪೇಜಲ್ಲಿ ಥೂ ಛೀ ಎಂದು ಉಗಿದರು ಅಂತ ಹೆಡಿಂಗ್ ಕೊಟ್ಟಾಗ ಜನ ಉಗಿದ್ರು ಆ MLAಗೆ ಥೂ ಛೀ ಅಂಥೇಳಿ. ಗೋಪಾಲಕೃಷ್ಣ ಅಡಿಗರು ಹೀಗೆ ಕುಡುಗಿದರು, ಕಡಿದ ಹೀಗೆ ಆಕ್ರೋಶ ವ್ಯಕ್ತಪಡಿಸಿದರು ಅಂತೆಲ್ಲ ಭಾಷಣ ಮಾಡಿ ದೊಡ್ಡ ಸುದ್ದಿ ಬಂತು. ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಆ ಕಾರ್ಯಕ್ರಮ, ನಂತರದ ಸುದ್ದಿ ಎಷ್ಟು ಪರಿಣಾಮಕಾರಿ ಇದೆ. ಆ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟು ನಾನು ರಾಜಾಜಿನಗರವನ್ನು ತೊರೆದು ಹೋಗುತ್ತಿದ್ದೇನೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಆ ಥರದ ರಾಜಕಾರಣ ಮಾಡಬೇಕು ಅನ್ನೋ ಆಸೆಗಳಿಟ್ಕೊಂಡ್ಬಂದವ್ರು ನಾವು, ಹೀಗೆ ಇರುತ್ತೇನೋ ರಾಜಕಾರಣ ಅಂತ ಅಂದ್ಕೊಂಡವ್ರು ನಾವು. ಆದರೆ ಈಗ ಇಲ್ಲ. ನಾನು ಆಗಲೇ ಹೇಳಿದಾಗೆ ಜಾತಿ ಹಣ ಇಲ್ಲದೇ ಇದ್ದರೆ ರಾಜಕಾರಣ ಮಾಡೋಕ್ಕಾಗಲ್ಲ. ಹಣ ಭಾಳ ಕೆಟ್ಟ ಪ್ರಭಾವ ಬೀರ್ತಾಯಿದೆ. ಜೊತೆಗೆ ಇಲ್ಲಿ ರಾಜಕೀಯ ಪಕ್ಷಗಳು ಕೂಡ ಇರೋಗಡೆಯಲ್ಲಿ ಗೆಲ್ಲು ಕ್ಯಾರ್ಗ ಅವನು ಮಾತ್ರ ಹೊರತಾ ಇರೋಲ್ಲ, ವ್ಯಕ್ತಿತ್ವ ರೂಪಣೆ ಆಗ್ತಾಯಿಲ್ಲ, ವ್ಯಕ್ತಿತ್ವಕ್ಕೆ ಬೆಲೆ ಸಿಗ್ತಾಯಿಲ್ಲ. ದೊಡ್ಡ ಗಣೇಶನ ನಾವು ನಮ್ಮ ಪಕ್ಷಕ್ಕೆ ಅಸೆಟ್ ಅಂತ ಕರ್ಕೊಂಡ್ಬಂದ್ವಿ. ಯಾಕೆಂದರೆ ಆ ಹುಡುಗ ಒಬ್ಬ ಯಂಗ್ಸ್ಟರ್ ಇದ್ದಾನೆ, ಕ್ರಿಯಾಶೀಲ ಇದ್ದಾನೆ, ಹೊಸ ಕನಸುಗಳು ಕಟ್ಕೊಂಡಿದ್ದಾನೆ, ಹಾಗಾಗಿ ಅವನು ಬರ್ತಾನೆ ನಮಗೆ ಖುಷಿ ಅಂಥೇಳಿ. ಆದರೆ ಅವನು ಕರ್ಕೊಂಬಂದು ನಾವು ಬಲಿಪಶು ಮಾಡಿದ್ವಿ. ನಾನು ಮೊನ್ನೆ ಅವನು ನನಗೆ ಫೋನ್ ಮಾಡಿದಾಗ ಬೇಜಾರು ಮಾಡಿದೆ, ನನಗೆ ಬಿಡೋ ಹೋಗ್ಕೊಳ್ಳಿ ಈಗ ಬೇರೆ ಕಡೆಯಿಂದ. ಅಜರುದ್ದೀನ್ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದ ಅವನು, ಆಯಿತಾ. ಅಜರುದ್ದೀನ್ ಒಂದು ಪಕ್ಷ, ಇವನೊಂದು ಪಕ್ಷ. ಆದರೆ ಇಬ್ಬರು ಸ್ನೇಹಿತರು ಭಾಳ ಬಂದಿದ್ದರು ನಮ್ಮ ಮನೆಗೆ, ಮಾತಾಡಿದ್ವಿ. ಆಗ ಅಜರುದ್ದೀನೂ ಹಾಗೆ ಹೇಳಿದರು, ದೊಡ್ಡ ಗಣೇಶನ ಬೆಳೆಸಬೇಕು ದತ್ತ ಅವರೇ ಇದ್ದರು. ಆದರೆ ನಾನು ಬೆಳೆಸೋಕ್ಕೆ ಆಗಲಿಲ್ಲ. ನಾ ಯಾಕೆಂದರೆ ದೊಡ್ಡ ಗಣೇಶನಿಗೆ ಬೆಳೆಸೋಕ್ಕೆ ಕಾರಣ ಅಂತ ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡಿ ದುಡ್ಡೇನಿದೆ ಅವನ ಹತ್ರ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದಲೇ ನಾನು ಹೇಳ್ತೀನಿ, ಇವತ್ತು ನನ್ನ ಯುವಕರುಗಳು ಮುಂದೆ ಬರೋರಿಗೆ ಏನು ಅಂದರೆ ಎಲ್ಲಿವರೆಗೆ ರಾಜಕೀಯ ಪಕ್ಷಗಳಿಗಿಂತ ಜನ ಒಳ್ಳೆಯ ವ್ಯಕ್ತಿತ್ವಗಳಿಗೆ ಬೆಲೆ ಕೊಡ್ತೀವಿ, ಒಳ್ಳೆಯ ವ್ಯಕ್ತಿಗಳಿಗೆ ಮತ್ತು ವ್ಯಕ್ತಿತ್ವಗಳಿಗೆ ಬೆಲೆ ಕೊಡ್ತೀವಿ ಅಂತ ಅಂತಾರೋ ಅವತ್ತು ರಾಜಕಾರಣಕ್ಕೆ ಬನ್ನಿ. ಈ ದುಡ್ಡು ಜಾತಿ ಪರಾಕಾಷ್ಠೆಯಲ್ಲಿರಬೇಕಾದ್ರೆ ಸ್ವಲ್ಪ ನೇಪಥ್ಯದಲ್ಲಿರೋದೇ ಒಳ್ಳೆಯದು ಸರ್. ಇದು ಅನ್ಯ ಕ್ಷೇತ್ರದಿಂದ ಬರೋರ ವಿಷಯ ಆಯಿತು. ಈಗ ನಿಮ್ಮ ವಿಷಯಕ್ಕೆ ಬರ್ತೀನಿ. ತೀರಾ ಇತ್ತೀಚಿನ ವಿಧಾನಸಭೆ ಚುನಾವಣೆಯಲ್ಲಿ ಸಹಿತ ಕಡೂರು ಕ್ಷೇತ್ರದಲ್ಲಿ ನೀವು ನಿಲ್ತೀರಾ, ಬಟ್ ಕಾಣದ ಕೈಗಳ ಇದರಿಂದಾಗಿ ನೀವು ಸೋಲ್ತೀರಾ. ಆವಾಗ ನೀವು ಒಂದು ಭಾವನಾತ್ಮಕವಾಗಿ ಒಂದು ಪತ್ರ ಬರೀತೀರ, ಮಾಧ್ಯಮಗಳಲ್ಲೆಲ್ಲ ಹರಿದಾಡುತ್ತದು. ಜನಗಳು ನಿಮ್ಮ ಈ ಥರ ಒಂದು ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡೋದ್ರಲ್ಲಿ ಈ ಥರ ಇದು ಮಾಡಿದ್ದು ಜನಗಳು ಸಹಿತ ಸ್ವಲ್ಪ ಇದಾಗಿದ್ದಾರೆ ಅಂತ ಅನಿಸುತ್ತೆ. ಈಗಷ್ಟೇ ಹೇಳಿದ್ರಿ ನೀವು. ನಾನು ಹಾಗೆ ನನ್ನ ಕ್ಷೇತ್ರದ ಮಟ್ಟಿಗೆ ನನಗದೊಂದು ಅನುಭವ ಆಗಿದೆ. ಓಕೆ. ಆದರೆ ನಾನು ಆ ಮತದಾರನ ಸಾರಾ ಸಗಟು ದೂರಕ್ಕೂ ನಾನು ಹೋಗಲ್ಲ. ಆ ಗಳಿಗೆಗೆ ಅವರೇನೋ ಒಂದು ತೀರ್ಮಾನ ಕೊಟ್ಟು ಆ ತೀರ್ಪಿಗೆ ನಾನು ಬದ್ಧ ಅಂತೀನಿ. ಆದರೆ ಒಂದು ನನಗೆ ನೋವಿನ ಸಂಗತಿ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಅಂದ್ಕೊಳ್ಳೋದೇನು ಅಂದರೆ ಅಭಿವೃದ್ಧಿ ಮತ್ತು ಜನಪರವಾದಂಥ ಕಾರ್ಯಗಳನ್ನು ಮಾಡಿದಂಥವ್ರನ್ನ ಜನ ಸಹಜವಾಗಿ ಗುರುತಿಸ್ತಾರೆ ಅನ್ನುವಂಥ ಒಂದು ಭಾವನೆ ನಮಗೆ ಇತ್ತಲ್ಲ, ಅದು ಈಗಿಲ್ಲ. ಅಷ್ಟಂತೂ ಸತ್ಯ. ಏಕೆ ಅಂತಂದರೆ ನನ್ನ ಕ್ಷೇತ್ರದಲ್ಲಿ ಒಂದು ಹೇಳೋರು ಜನ, ಎಮ್ ಎಲ್ ಎ ಅಣ್ಣ ನೀನೇನು ಮಾಡಬೇಡ, ಎರಡು ಕೆಲಸ ಮಾಡು, ಸಾಯುವವರೆಗೂ ನೀನು ಎಮ್ ಎಲ್ ಎ ಕಣೋಣ ಅನ್ನೋರು. ನಾನು ನಿಜ ಅನ್ಕೊಂಡ್ಬಿಟ್ಟಿದ್ದೆ, ಸಾಯುವವರೆಗೂ ನೀನು ಎಮ್ ಎಲ್ ಎ ಅಂತ. ಏನು ಸಾಯುವವರೆಗೂ ಎಮ್ ಎಲ್ ಎ ಅಂದರೆ ಎರಡು ಕೆಲಸ ಮಾಡಬೇಕು ಅಂತ. ಒಂದು, ಹಣ ನಮಗೆ ಊರ ಕೆರೆಗಳಿಗೆ, ನಮ್ಮ ಕಡೂರು ತಾಲೂಕಿನ ಕೆರೆಗಳಿಗೆ ಭದ್ರಾ ನದಿ ನೀರು ತುಂಬಿಸ್ಬೇಕು. ಓಕೆ, ಇದು ಒಂದು. ಎರಡನೇದು, ನಮ್ಮ ಹಳ್ಳಿ ರಸ್ತೆಗಳನ್ನೆಲ್ಲ ಸುಧಾರಿಸ್ಬೇಕು. ಓಕೆ, ಇವೆರಡು ಮಾಡಬೇಡ, ಯಾರೂ ಮಾಡಿಲ್ಲ ಇದುವರೆಗೆ. 60 ವರ್ಷ ಆಯ್ತಣ, ಯಾವ ಎಮ್ ಎಲ್ ಎನೂ ನಮ್ಮ ಕೆರೆಗೆ ನೀರು ತಂದಿಲ್ಲ. ನೀನು ಕೆರೆಗೆ ಭದ್ರಾ ನದಿ ನೀರು ತಂದುಬಿಡು, ಸಾಯುವವರೆಗೂ ನೀನು ಫೋಟೋ ಹಾಕ್ಕೊಂಡಿರ್ತೀವಿ ನಮ್ಮಲ್ಲಿ ಅಂತ ಅನ್ನೋದು. ಓಕೆ, ನಾನು ಅದನ್ನು ಪಕ್ಕಾ ನಿಜ ಅನ್ಕೊಂಬಿಟ್ಟೆ. ನಾನೇನು ಮಾಡಿದೆ, ಹಠ ಹಿಡಿದ ಹಾಗೆ ನಾನು ಭದ್ರಾ ನದಿ ನೀರನ್ನು ತೊಗೊಂಬಂದೆ. 32 ಕೆರೆಗಳು ತುಂಬಿಸೋದು ಅಂತ ಯೋಜನೆ ಆಯಿತು. 32 ಕೆರೆ ಕಾರ್ಯಕ್ರಮ ಟೆಂಡರ್ ಆಗಿ ಅನುಷ್ಠಾನಕ್ಕೆ ಬಂತು. ಆಮೇಲೆ ರಸ್ತೆಗಳು ಎಲ್ಲಕ್ಕೂ ಒಂದು 300 ಕೋಟಿ ತೊಗೊಂಬಂದು ನಮ್ಮ ರಸ್ತೆಗಳು ಮಾಡಿಸ್ದೆ. ಆ ರಸ್ತೆಗಳನ್ನೆಲ್ಲ ಟಾರ್ ಆಡಿದ್ಮೇಲೆ ಜನ ಹೇಳೋರು, ಹಣ ಈ ರೋಡಲ್ಲಿ ಒಳ್ಳೆ ಜಮ್ ಅಂತ ಮೋಟ್ರ್ ಬೈಕಲ್ಲಿ ಹೋಗ್ತಿದ್ರೆ ಏನು ಖುಷಿಯಾಗುತ್ತೆ, ನಿನ್ನನ್ನು ಮಾತ್ರ ಮರೆಯಲ್ಲಣ್ಣ, ನೀವು ಓಟಿನ ಬೂತ್ಗೆ ಹೋದರೆ ಈ ರೋಡ್ ನೋಡ್ಬೇಕಣ್ಣ, ಜನ ಓಟ್ ಹಾಕ್ತಾರೆ ಎಂದರು. ಓಕೆ, ನಾನು ನಿಜ ಅಂದ್ಕೊಂಡೆ. ಆಮೇಲೆ ಇದಕ್ಕೆ ಹೋದೆ, ಎಲೆಕ್ಷನ್ ನಾಮಪತ್ರ ಸಲ್ಲಿಕೆ ಮಾಡೋಕ್ಕೆ. ನಾಮಪತ್ರ ಸಲ್ಲಿಕೆ ಮಾಡೋಕ್ಕೆ ಹೋಗಿ ನಾನು ಬರೀ 11 ಗಂಟೆಗೆ ಬರ್ತೀನಿ, ನಾಮಪತ್ರ ಸಲ್ಲಿಕೆ ಮಾಡ್ತೀನಿ ಅಂದರೆ ಕಡೂರಲ್ಲಿ 35,000 ಜನ ಬಂದುಬಿಟ್ಟಿದ್ದಾರೆ ದತ್ತಣ್ಣನ ಪರ. ನಾನು ಅಯ್ಯೋ 35,000 ಅಂದರೆ ಗೆದ್ದೇ ಬಿಟ್ಟೆ ಅನ್ಕೊಂಬಿಟ್ಟೆ. ಓಕೆ, ಇಷ್ಟು ನಾನು ಕೆಲಸ ಮಾಡಿದ್ದೀನಿ, ಜನಗಳ ಪ್ರೀತಿ ಇದೆ, ಎಲ್ಲ ಗೆದ್ದೇ ಬಿಟ್ಟೆ ಅನ್ಕೊಂಡೆ. ನಾಳೆ ಎಲೆಕ್ಷನ್ ಅಂದ್ಬೇಕಾದ್ರೆ ಹಿಂದಿನ ದಿನ ರಾತ್ರಿ ನಮ್ಮ ಕಾರ್ಯಕರ್ತರುಗಳು ಫೋನ್ ಮಾಡಿದರು, ಸರ್ ಸ್ವಲ್ಪ ಕಷ್ಟ ಸರ್ ಅಂತಂದು. ಇನ್ನು ಇಷ್ಟೊಂದು ಚೆನ್ನಾಗಿತ್ತಲ್ಲ, ಯಾಕೆ ಕೊನೆ ದಿನ ಹಿಂಗಾಗ್ತೀನಿ? ಇಲ್ಲ ಸಾರ್, ಸಿಕ್ಕಾಪಟ್ಟೆ ದುಡ್ಡು ಹಂಚ್ತಾ ಇದ್ದಾರೆ ನಮ್ಮ ಎದುರು ಪಕ್ಷದ ಅಭ್ಯರ್ಥಿ. ಅಲ್ಲೇ ದುಡ್ಡು ಹಂಚಿದ್ರು ಹಂಚ್ಕೊಳ್ಳಿ ಬಿಡು, ಜನ ದುಡ್ಡು ತಗೊಳ್ತಾರೆ. ಆದರೆ ಜನ ಇದ್ದವ್ರು ಯೋಚನೆ ಮಾಡಿದ್ದಾರೆ, ತೀರ್ಮಾನ ಮಾಡಿರ್ತಾರೆ, ದುಡ್ಡು ತಗೊಳ್ಳೋಣ ದತ್ತಣ್ಣಂಗೆ ಹಾಕೋಣ ಬಿಡು ಅಂತ ಅಂದ್ಕೋತಾರೆ ಅಂತ ನಾನು ಹೇಳಿದೆ. ಹಾಗಲ್ಲಣ್ಣ, ಧರ್ಮಸ್ಥಳದ ಮಂಜುನಾಥನ ಫೋಟೋ ಇಟ್ಟು ಆಣೆ ಮಾಡಿಸಿ ದುಡ್ಡು ಕೊಡ್ತಾ ಇದ್ದಾರಣ್ಣ, ಆದ್ದರಿಂದ ಜನ ಧರ್ಮಸ್ಥಳದ ಮಂಜುನಾಥನ ಆಣೆ ಮಾಡಿ ದುಡ್ಡು ತಗೊಂಡ ಮೇಲೆ ಹಾಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರಣ. ಅಯ್ಯೋ ಬೇಡ, ಈ ಕಾಲದಲ್ಲಿ ಅವೆಲ್ಲ ಎಲ್ಲಿತೋ ಅಂತ ನಾನಂದೆ. ಆದರೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಈ ಎಷ್ಟು ವ್ಯಾಪಕವಾಗಿ ಹಣದ ಹಂಚಿಕೆ ಆಯಿತು ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಫೋಟೋ ಇಟ್ಟು ಆಣೆ ಮಾಡಿಸೋದು ಎಷ್ಟು ವ್ಯಾಪಕವಾಗಿ ಹಬ್ಬಿಡ್ತು ಅಂದರೆ, ಮಾರನೇ ದಿನ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕಡೂರಲ್ಲಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು. ಕಡೂರಿನಲ್ಲಿ ಒಬ್ಬ ಅಭ್ಯರ್ಥಿ ಧರ್ಮಸ್ಥಳದ ಮಂಜುನಾಥನ ಫೋಟೋ ಇಟ್ಟು ಮತದಾರರ ಕೈಲಿ ಆಣೆ ಮಾಡಿಸ್ಕೊಂಡು ದುಡ್ಡು ಹಂಚ್ತಾ ಇದ್ದಾರಂತೆ, ಆ ಮಂಜುನಾಥನಿಗೂ ನಮ್ಮ ಮಂಜುನಾಥನಿಗೂ ಸಂಬಂಧ ಇಲ್ಲ ಅಂತ. ಅಂದರೆ ನನಗೆ ನಗು ಬರುತ್ತಿದ್ದೆಲ್ಲ ಅಂದರೆ ಈ ವ್ಯವಸ್ಥೆಗಳು ಈ ಮಟ್ಟಕ್ಕೆ ಆಗೋದ್ರೆ ರಘು ನಾವೇನು ಮಾಡೋಕ್ಕಾಗತ್ತೆಯಾ? ಅದರಿಂದ ಇದು ಒಂಥರ ನಕ್ಕು ಖುಷಿ ತಗೋಬೇಕಷ್ಟೆ ಸರ್. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಸಮಾಜ ಸೇವಕ ದತ್ತ, ಶಿಕ್ಷಕ ದತ್ತ, ರಾಜಕಾರಣಿ ದತ್ತ, ಈ ಇಷ್ಟು ದತ್ತರ ಪೈಕಿ ನಿಮಗಿಷ್ಟ ಆಗೋ ದತ್ತ ಯಾರು ಮತ್ತು ಯಾಕೆ? ನನಗಿಷ್ಟ ಆಗೋದು ಶಿಕ್ಷಕದಷ್ಟೇ. ಯಾಕೆಂದರೆ ನನ್ನ ಜೀವನದಲ್ಲಿ 40 ವರ್ಷ ಪಾಠ ಹೇಳಿದೆ. ಮ್ಯಾಥಮೆಟಿಕ್ಸ್ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು. ಈಗಲೂ ನನಗೆ, ನಾನು MLA ಆಗಿದ್ದಾಗಲೂ ಅಷ್ಟೇ, ನಾನು ಶಿಕ್ಷಕರ ದಿನಾಚರಣೆ ಬಂತು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಸ್ಕೂಲ್ಗೆ ಹೋಗಿ ಪಾಠ ಮಾಡ್ತಿದ್ದೆ. ಆಮೇಲೆ CET ಹುಡುಗರುಗಳಿಗೆಲ್ಲರಿಗೂ ಕೂಡ ನನ್ನ ಕ್ಷೇತ್ರದಲ್ಲಿ ಉಚಿತವಾಗಿ ಟ್ರೈನಿಂಗ್ ಕೊಡಿಸ್ದೆ. ಆ CETಗೆ ಹಳ್ಳಿ ಹುಡುಗರು, ಕನ್ನಡ ಮೀಡಿಯಮ್ನವರು, ನಾವು ಎಲ್ಲ ಕನ್ನಡ ಮೀಡಿಯಮಲ್ಲಿ SLC ಪಾಸ್ ಮಾಡ್ಕೊಂಡವರು, ಕಷ್ಟ ಗೊತ್ತಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನಗೆ ಇವತ್ತಿಗೂ ಕೂಡ ಇಷ್ಟವಾಗಿರೋದು ಶಿಕ್ಷಕ ಬರುತ್ತೇನೆ, ಇದರೊಳಗೆ ನನಗೆ ಖುಷಿ ಇರೋದು. ಸರ್, ಇತ್ತೀಚೆಗೆ ನೀವು ಆನ್ಲೈನ್ ಕ್ಲಾಸ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಮತ್ತು ಕಡೂರು ಜೂನಿಯರ್ ಕಾಲೇಜಲ್ಲೂ ಸಹಿತ ಸ್ವತಃ ಹೋಗಿ ಪಾಠ ಮಾಡಿದ್ರಿ. ಅದರ ಆಸುಪಾಸಿನ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳೇನಾದರೆ ಹೇಳ್ಕೊಳ್ಳಿ ಸರ್. ಇಲ್ಲಿ ಏನಿಲ್ಲ, ಜೂನಿಯರ್ ಕಾಲೇಜಲ್ಲಿ ಅದೇ ನಾನು ಹೇಳಿದಾರ ಪಾಠ ಮಾಡಿದೆ ಅಂಥೇಳಿ. ಅದೇನಾಯಿತು ಅಂದರೆ, ಜೂನಿಯರ್ ಕಾಲೇಜಲ್ಲಿ ನಾನು CET ಕೋಚಿಂಗ್ ಕೊಡಬೇಕು ಅಂದಾಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಬಾಟ್ನಿ, ಝುವಾಲಜಿ ಇಷ್ಟು ಪಾಠ ಹೇಳಬೇಕು. ಮ್ಯಾಥಮೆಟಿಕ್ಸ್ ಏನೋ ನಾನು ಪುರ್ಸೊತ್ತಿದ್ದರೆ ಹೇಳ್ಬೋದಿತ್ತು, ಆದರೆ ಉಳಿದ ಕಡೆ ಹೇಳಿಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಗುಲ್ಬರ್ಗಾದಲ್ಲಿ ಒಳ್ಳೆ ಫಿಸಿಕ್ಸ್ ಲೆಕ್ಚರರ್ಸ್ ಇದ್ದಾರೆ, ಸಾಗರದಲ್ಲಿ ಒಳ್ಳೆ ಮ್ಯಾಥಮೆಟಿಕ್ಸ್ ಹೇಳೋ ಮೇಷ್ಟ್ರಿದ್ದಾರೆ. ಹೀಗೆ ಒಂದು ಪಟ್ಟಿ ಮಾಡ್ಕೊಂಡ್ವಿ, ಒಳ್ಳೆ ಪಾಠ ಹೇಳೋ ಮೇಷ್ಟ್ರುಗಳು ಯಾರು, ಯಾವ ಸಬ್ಜೆಕ್ಟ್ಗೆ ಯಾವ ಮೇಷ್ಟ್ರು ಅಂತ. ಅವ್ರುಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ಇವುಗಳೆಲ್ಲ ಬಂದು 15 ದಿನ ಕಡೂರಲ್ಲಿ ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕು, ಎಲ್ಲರೂ ಗ್ರಾಮೀಣ ಮಕ್ಕಳುಗಳು ಅಂತ. ಅವರೆಲ್ಲ ಒಪ್ಕೊಂಡ್ರು, ಅವ್ರಿಗೆ ಸಂಭಾವನೆ ಅಂತ ಗೊತ್ತು ಮಾಡಿದೆ. ಈ ಮಕ್ಕಳುಗಳು ಬರೋರಿಗೆಲ್ಲರಿಗೂ ಕೂಡ ಊಟ ತಿಂಡಿ ವ್ಯವಸ್ಥೆ ಮಾಡಿಸ್ದೆ. ಆಮೇಲೆ ಅವ್ರ ಪೋಷಕರು ಕರ್ಕೊಂಡು ಬಂದವ್ರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿಸ್ದೆ. ಕಡೂರು ಜೂನಿಯರ್ ಕಾಲೇಜಲ್ಲಿ 15 ದಿನ ಇದನ್ನು ಮಾಡಿದೆ. ಅದ ಮಧ್ಯ ಮಧ್ಯೆ ನಾನು ಹೋಗಿ ಪಾಠ ಮಾಡ್ತಾಯಿದ್ದೆ. ಸರಿ, ಅದು ಭಾಳ ಖುಷಿ ಕೊಡ್ತು, ನನಗೂ ತೃಪ್ತಿ ಕೊಡ್ತು, ಮಕ್ಕಳಿಗೂ ಆಯಿತು. ಮಕ್ಕಳು ಒಬ್ಬ MLA ಹೀಗೂ ಇರ್ಬೋದೆ ಅಂತ ಅವರೆಲ್ಲ ಖುಷಿಪಟ್ಟರು. ಆಮೇಲೆ ನನಗೆ ಅದರ ಪರಿಣಾಮ ಯಾವಾಗ ನನಗೆ ಅನುಭವ ಭಾಳ ಖುಷಿಯಾಯಿತು. ನಾನು ಪಾಠ ಮಾಡಿದೆ, MLA ಆದೆ, ಆಮೇಲೆ ಸೋತೆ ಈಗ 3 ವರ್ಷ ಆಗ್ತಾ ಬಂತು. ನನ್ನ ಪಾಡಿನ ನಾನು ಮೊನ್ನೆ ಬೀರೂರಿಗೆ ಹೋಗಿದ್ದೆ, ಮೊನ್ನೆ ಈಗ 4 ದಿನದ ಕೆಳಗೆ ಬೀರೂರಿಗೆ ಹೋದೆ. ಬೀರೂರಲ್ಲಿ ಒಂದು ಹರಿಜನ ಕಾಲೋನಿ, ಅಲ್ಲಿ ಒಂದು ಮದುವೆಗೆ ಅಟೆಂಡ್ ಆಗೋಣ ಅಂತ ಹೋದೆ. ಆ ಮದುವೆ ಅಟೆಂಡ್ ಆಗಿ ಹೊರಗಡೆ ಬಂದೆ. ಅಲ್ಲಿ ಬಯಲಲ್ಲಿ ಮರದ ತಗ್ಗಿ ಒಂದಿಷ್ಟು ಮಕ್ಕಳುಗಳನ್ನು ಕೂರಿಸ್ಕೊಂಡು ಒಂದು 4 ಜನ ಮೇಷ್ಟ್ರು ಪಾಠ ಮಾಡ್ತಾಯಿದ್ರು. ನಾನು ಅವರು, ಸರ್ ಬರಬೇಕು ಸರ್, ನೀವು ಬಂದು ಭಾಳ ಸಂತೋಷ ಆಯಿತು, ನೋಡಿ ಬನ್ನಿ ಸರ್ ಅಂತ ಕರೆದ್ರು. ಏನಿದು ಒಂದೇ, ಇದು ಸರ್ಕಾರದ ಹೊಸ ಯೋಜನೆ, ವಿದ್ಯಾಗಮ ಅಂತ ಸುರೇಶ್ ಕುಮಾರ್ ತಂದಿರೋ ಯೋಜನೆ. ಹಾಗಾಗಿ ಮಕ್ಕಳಿರೋ ಜಾಗಕ್ಕೆ ಹೋಗಿ ಮೇಷ್ಟ್ರುಗಳು ಪಾಠ ಹೇಳೋದು, ನಾವು ಈ ಕಾಲೋನಿ ಮಕ್ಕಳುಗಳನ್ನು ಸೇರಿಸಿ ಪಾಠ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಒಳ್ಳೆಯಪ್ಪ, ತುಂಬ ಸಂತೋಷ ಅಂದೆ. ಎಷ್ಟು ಜನ ಮಕ್ಕಳು ಅಂತೆಲ್ಲ ಕೇಳಿದೆ. ಆವಾಗ ಮಕ್ಕಳುಗಳು ತಕ್ಷಣ ಎಲ್ಲರೂ ಇವ್ರು ಯಾರು ಗೊತ್ತಾ ಅಂತ ಕೇಳಿದರು. ಆ ಮೇಷ್ಟ್ರು ಎಲ್ಲರೂ ದತ್ತ ಮೇಷ್ಟ್ರು ಅಂದರು. ಅವ್ರು MLA ದತ್ತ ಅಂತ, ಮಾಜಿ MLA ಅದೇನೂ ಹೇಳಿಲ್ಲ, ಅಥವಾ ರಾಜಕಾರಣಿ ಅಂತ ಆ ಥರ ಹೇಳಲಿಲ್ಲ. ಅವರು ದತ್ತ ಮೇಷ್ಟ್ರು ಅಂತ ಕೂಗಿದ್ರು ಎಲ್ಲವೂ. ನನಗೆ ಈ ಮಕ್ಕಳುಗಳಿಗೂ ಕೂಡ ದತ್ತ ಮೇಷ್ಟ್ರು ಅನ್ನೋ ಪರಿಚಯ ಮಾಡಿದೆಯಲ್ಲ, ಹಾಗಾಗಿ ಆ ದತ್ತಾಮೇಷ್ಟೇ ಇಷ್ಟ ಅಂತ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. totalkannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿ.